ನನ್ ಕಡೆ ಹಿಮಾಚಲ ಪ್ರದೇಶದಲ್ಲೂ ನೆಕ್ ಟು ನೆಕ್ ಫೈಟ್ ಇದೆ, ಅಲ್ಲೂ ಕೂಡ ಏನಾದ್ರು ಸರ್ಕಾರ ರಚನೆ ಮಾಡುವಂತ ವಿಶ್ವಾಸ ನಿಮಗಿದೆಯಾ? ಗೊತ್ತಿಲ್ಲ, ರಿಸಲ್ಟ್ ಬರಲಿ, ಯಾಕಂದರೆ ತುಂಬ ನೆಕ್ ಟು ನೆಕ್ ನಡೀತಾ ಇದೆ. ಫೈನಲ್ ರಿಸಲ್ಟ್ ಬರೋ ತನಕ ಏನೋ ಮಾತಾಡೋಕ್ಕಾಗಲ್ಲ. ಯಾರೋ ಮುಂದೆ ಇದ್ದರೂ ಕೂಡ ಒಂದೆರಡು ಸೀಟಿಂದ ಮುಂದೆ ಇರ್ತಾರೆ. ಆವಾಗ ಇಂಡಿಪೆಂಡೆಂಟ್ ಎಷ್ಟು ಗೆಲ್ತಾರೆ, ಅವ್ರು ಯಾವ ಕಡೆ ವಾಳ್ತಾರೆ, ಇದು ಯಾವುದು ನಮಗೆ ಗೊತ್ತಿಲ್ಲ. ರಿಸಲ್ಟ್ ಬಂದ ಮೇಲೆ ಮಾತಾಡೋಣ. ಮೇಡಮ್, ಎಲ್ಲರಿಗೂ ಕೂಡ ಅಂದರೆ ಒಂದು ಕಂಟಿನ್ಯೂಸ್ ಆಗಿ 2 ವರ್ಷ 2 ಟರ್ಮ್ ಗೆದ್ದವರೇ ಇಲ್ಲ. ಸೊ ಈ ಬಾರಿ ಕಾಂಗ್ರೆಸ್ಗೆ ಅದೊಂದು ಪ್ಲಸ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವರು ಕೂಡ. ಸಹಜವಾಗಿ ಆ ರೀತಿಯ ಮಾತು ಉತ್ತರ ಪ್ರದೇಶದಲ್ಲೂ ಇತ್ತು. 2 ಬಾರಿ ಗೆದ್ದವರಿಲ್ಲ, ಒಂದ್ಸರಿ SP, ಒಂದ್ಸರಿ BSP, ಇನ್ನೊಂದ್ಸರಿ BJP ಬರ್ತಾ ಇತ್ತು ಅಂತೇಳಿ. ಆದರೆ ಅಲ್ಲಿ ಮತ್ತೊಂದ್ಸರಿ BJP ಜನ ರಿಪೀಟ್ ಮಾಡಿದ್ದಾರೆ. ಆ ರೀತಿ ಹಿಮಾಚಲ ಪ್ರದೇಶದಲ್ಲೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಪೂರ್ತಿ ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದ. ಮೇಡಮ್, ಇನ್ನೊಂದು, ಗುಜರಾತಲ್ಲಿ ಒಂದಷ್ಟು ಶಾಸಕರುಗಳಿಗಿದ್ದಂತ ಆಡಳಿತ ವಿರೋಧಿ ಅಲೆಯನ್ನು ತೊಡೆದಾಕಲಿಕ್ಕೆ ಸಾಕಷ್ಟು ಸೀಟ್ಗಳಲ್ಲಿ ಬದಲಾವಣೆ ಮಾಡಿದ್ರು. ಕೊಡುವಾಗ BJP ಟಿಕೆಟ್ ಕೊಡುವಾಗ ಮತ್ತೆ ಹಿರಿಯರನ್ನ ಸೈಡಿಗೆ ಇರಿಸಿ ಯುವಕರಿಗೆ ಹೆಚ್ಚಿನ ಆದ್ಯತೆ. ಈ ಒಂದು ಕಾಂಗ್ರೆಸ್ ಕರ್ನಾಟಕದಲ್ಲೂ ಆಗುತ್ತಾ? ಲಾಸ್ಟ್ ಟೈಮ್ ಜೊತೆ ಬಂದಂತ ಕಾಂಗ್ರೆಸ್ ಯಾರು ಬಂದ್ರೋ ಅವರಲ್ಲೂ ಕೂಡ 4-5 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಗೊತ್ತಿಲ್ಲ, ನಂಗೆ ಅನ್ಸುತ್ತೆ ಜನ ಸಹಜವಾಗಿ ಬದಲಾವಣೆ ಬಯಸ್ತಾರೆ. ಜನ ಹೊಸ ಮುಖಗಳಿಗೆ, ಯುವ ಜನಾಂಗಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದಕ್ಕೆ ಗುಜರಾತ್ ಉದಾಹರಣೆ ಇದೆ. ಅದಕ್ಕಾಗಿ ಗುಜರಾತ್ ಎಲ್ಲ ಕಡೆ ರಿಪೀಟ್ ಆಗುತ್ತಾ ಇದು ನನಗೆ ಗೊತ್ತಿಲ್ಲ, ಇದನ್ನು ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆದರೆ ಸಹಜವಾಗಿ ಹೊಸ ಮುಖಗಳು ಬಂದಾಗ ಹೆಚ್ಚು ಭರವಸೆ ಜನಕ್ಕೆ ಬರುತ್ತೆ, ಇವನೇನಾದರೂ ಮಾಡ್ಬೋದು ಅಥವಾ ಯಂಗ್ ಇದ್ದಾನೆ ಓಡಾಡ್ತಾನೆ ಅನ್ನುವಂಥ ವಿಶ್ವಾಸ ಬರುತ್ತೆ. ಆ ವಿಶ್ವಾಸವನ್ನು ಮೂಡಿಸುವ ಕೆಲಸ ಗುಜರಾತಲ್ಲಾಗಿದೆ. ಉಳಿದಂಥ ಕಡೆ ಕೇಂದ್ರದ ನಾಯಕರೇ ನಿರ್ಧಾರ ತಗೋಬೇಕು.